ಇವತ್ತು ನಾನು ನಿಮಗೆ ಹಲಸಿನಕಾಯಿಯ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ವೆಜ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ತುಂಬ ಥರದ ಕಬಾಬ್ಗಳನ್ನು ತಿಂದಿರ್ತೀರ ಆದರೆ ಈ ಹಲಸಿನಕಾಯಿ ಕಬಾಬ್ ಇದೆ ಅಲ್ಲ ಇದು ಒಂದು ಬೇರೆನೇ ಕ್ಯಾಟಗರಿ ಅಂತ ಹೇಳ್ಬೋದು ಯಾಕಂದರೆ ಆ ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಮಾಡೋದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾನು ನಾನು ಮಾಡೋ ವಿಧಾನನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದು ಖಂಡಿತವಾಗಲೂ ಇಷ್ಟ ಆಗುತ್ತೆ ಸೊ ಕೊನೆ ತನಕ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ನೀವು ಒಂದು ಸಲ ಈ ಕಬಾಬ್ನ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಬರೋವಷ್ಟು ಎಳೆ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫಸ್ಟಿಗೆ ನಾನು ಅದನ್ನು ಅರ್ಧ ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಭಾಗ ಮಾಡಿಕೊಂಡು ಅದರಲ್ಲಿರೋ ಹಾಲನ್ನೆಲ್ಲ ಒಂದು ಪೇಪರ್ ಸಹಾಯದಿಂದ ಹಾಲಂದರೆ ಅದು ಅಂಟಿರುತ್ತೆ ಅದನ್ನು ಪೇಪರ್ ಸಹಾಯದಿಂದ ತೆಗೆದು ಇದ್ರದ್ದು ಸ್ಕಿನ್ನನ್ನೆಲ್ಲ ನೀವು ತೆಗಿಬೇಕಾಗುತ್ತೆ ಯಾವುದಾದ್ರೂ ಒಂದು ಚಾಕು ಸಹಾಯದಿಂದ ತೆಕ್ಕೊಳ್ಳಿ ಇದನ್ನು ಕ್ಲೀನ್ ಮಾಡೋವಾಗ ನೀವು ಕೈಗೆ ಆದಷ್ಟು ಎಣ್ಣೆನ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಅವಾಗ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಆ ಹಾಲು ಓಕೆ ಒಂದು ಸಲ ಅದರದ್ದು ಸ್ವಲ್ಪ ಸ್ವಲ್ಪನೇ ನಾನು ಸ್ಕಿನ್ನನ್ನು ತೆಗೆದು ಅದರಲ್ಲಿ ಹಾಲು ಹೊರಗೆ ಬರ್ತಾ ಇದ್ದಂತೆ ಅದನ್ನು ಪೇಪರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ನಾಲ್ಕು ಭಾಗಗಳನ್ನಾಗಿವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಭಾಗ ಮಾಡೋವಾಗಲೂ ಕೂಡ ಅದರಲ್ಲಿ ಆ ಸ್ಟೆಮ್ ಏನಿದೆ ಮಧ್ಯದಲ್ಲಿ ಆ ದಪ್ಪ ಗಟ್ಟಿ ಭಾಗ ಏನಿದೆ ಅದರಲ್ಲೂ ಕೂಡ ಹಾಲು ಬರುತ್ತೆ ಸೊ ಅದನ್ನು ಕೂಡ ನೀವು ಪೇಪರ್ ಸಹಾಯದಿಂದ ಅದನ್ನು ತೆಕ್ಕೋ ಬೇಕಾಗುತ್ತೆ ಅದನ್ನು ತೆಗೆದ ಮೇಲೆ ಮತ್ತೆ ನಿಮಗೆ ಎಷ್ಟು ದೊಡ್ಡ ಪೀಸ್ಗಳು ಬೇಕೋ ಅಷ್ಟು ದೊಡ್ಡ ಪೀಸ್ಗಳನ್ನಾಗಿ ನೀವು ಮಾಡ್ಕೋಬೇಕು ಸೊ ನಾನು ನಾಲ್ಕು ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೆ ನಾಲ್ಕು ಪೀಸ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಅರ್ಧ ಅರ್ಧ ಭಾಗ ಮಾಡಿದ್ದೀನಿ ಅಂದರೆ ಸುಮಾರು ಎಂಟು ಪೀಸ್ ಮಾಡಿಕೊಂಡು ನಾನು ಇದನ್ನು ಕಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ಆ ಚಾಕುಗೆ ಅಂಟ್ಕೊಂಡಿರುತ್ತಲ್ಲ ಅದನ್ನು ತೆಗೆಯೋಕ್ಕೂ ಒಂದು ಸುಲಭ ವಿಧಾನ ನಾನು ನಿಮಗೆ ಹೇಳ್ತೀನಿ ಸೊ ಇದಕ್ಕೆಲ್ಲ ನೀವು ಎಣ್ಣೆ ಹಚ್ಕೋಬೇಕು ಅಂತಿಲ್ಲ ಸೊ ಅದನ್ನು ಸೈಡಿಗೆ ಹಿಡಿಯುವಾಗ ಫಸ್ಟಿಗೆ ಇದನ್ನು ನಾನು ತೊಳ್ಕೊಳ್ತಾ ಇದ್ದೀನಿ ಒಂದು ನೀರಲ್ಲಿ ತೊಳ್ಕೊಂಡ್ರೆ ಸಾಕು ಜಾಸ್ತಿ ಏನು ತೊಳ್ಕೊಳ್ಬೇಕಾಗಿಲ್ಲ ಅದರದ್ದು ಕಲರ್ ಕೂಡ ಜಾಸ್ತಿ ಬ್ರೌನ್ ಆಗಿದ್ದರೆ ಟೆನ್ಷನ್ ಮಾಡ್ಕೋಬೇಡಿ ಓಕೆ ಇವಾಗ ನೋಡಿ ನಾನು ಆ ಚಾಕುನ ಸ್ಟೌವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪೇಪರ್ ಸಹಾಯದಿಂದ ಒರೆಸಿದ್ರೆ ಅದು ಕ್ಲೀನಾಗಿ ಆ ಅಂಟೆಲ್ಲ ಹೋಗಿಬಿಡುತ್ತೆ ಸೊ ನಿಮಗೆ ಆಮೇಲೆ ಸುಲಭವಾಗಿ ನೀವು ತೊಳ್ಕೊಬಹುದು ಸೊ ಇದು ಸುಲಭ ವಿಧಾನ ಸೊ ಇವಾಗ ನಾನು ಒಂದು ಸಲ ತೊಳ್ಕೊಂಡಿರೋ ಆ ಹಲಸಿನಕಾಯಿಯ ಕ್ಯೂಬ್ಸ್ಗಳನ್ನು ಒಂದು ಪ್ಯಾನಲ್ಲಿ ಹಾಕಿ ಅದಕ್ಕೊಂದು ಅರ್ಧ ಲೋಟದಷ್ಟು ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಐದು ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಬ್ರೌನ್ ಆಗಿತ್ತು ಅದು ಇವಾಗ ಸರಿಯಾಗಿದೆ ಸೊ ಇವಾಗ ಐದು ನಿಮಿಷ ಕುಕ್ ಆದಮೇಲೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ ಅದರ ನೀರನ್ನು ಸಂಪೂರ್ಣವಾಗಿ ನೀವು ಸಪ್ರೇಟ್ ಮಾಡ್ಕೋಬೇಕು ಹಾಗೆಯೇ ಆ ಹಲಸಿನಕಾಯಿನ ನೀವು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಅದರಲ್ಲಿರೋ ನೀರನ್ನೇ ಉಪಯೋಗಿಸಿ ನಾವು ಕಬಾಬ್ ಮಸಾಲಾನ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಕಪ್ಪಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ ಪುಡಿಯನ್ನು ಯೂಸ್ ಮಾಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಮೊಟ್ಟೆ ಹಾಕ್ತಾಯಿಲ್ಲ ಅದರ ಬದಲಿಗೆ ಕಡಲೆ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕಾರ್ನ್ಫ್ಲೋರ್ ಜೋಳದ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಇದನ್ನು ಹಾಕ್ಕೋಬೇಕು ಮೊಟ್ಟೆನ ಇಲ್ಲಿ ನಾನು ಉಪಯೋಗ ಮಾಡ್ತಾ ಇಲ್ಲ ಹಾಗೆಯೇ ಸ್ವಲ್ಪ ಕಸೂರಿ ಮೇತಿ ಒಂದು ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನೆಲೆಗಳು ಒಂದು ಹದಿನೈದರಿಂದ ಇಪ್ಪತ್ತು ಕರಿಬೇವಿನೆಲೆಗಳನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಯಾಕಂದರೆ ಅದೇ ನೀರನ್ನು ನಾವು ಉಪಯೋಗ ಮಾಡ್ತೀವಿ ಅದರಲ್ಲೂ ಉಪ್ಪಿದೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸಾನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಬೇಯಿಸೋಕೇನು ನೀರನ್ನು ತಗೊಂಡಿದ್ವಿ ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮೊಟ್ಟೆ ಉಪಯೋಗ ಮಾಡೋದಾದರೆ ನೀರನ್ನು ಹಾಕಬೇಡಿ ನೀರು ಬೇಕಾದರೆ ಮಾತ್ರ ಹಾಕಿ ಮೊಟ್ಟೆ ಹಾಕದವರು ಈ ಥರ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಒಂದು ಸಲ ಆ ಮಸಾಲ ರೆಡಿ ಆದಮೇಲೆ ಎಲ್ಲ ಬೇಯಿಸಿರುವಂತಹ ಹಲಸಿನಕಾಯಿ ಪೀಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಪ್ರತಿಯೊಂದು ಪೀಸಿಗೂ ಆ ಮಸಾಲ ಹಿಡಿಯೋ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತುಂಬ ದೊಡ್ಡ ಪಾತ್ರೆಯನ್ನು ತೊಗೊಂಡಿಲ್ಲ ಚಿಕ್ಕ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಹಾಡಾಗಿ ಕಾಣ್ತಾ ಇರ್ಬೋದು ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟುಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಇವಾಗ ಎಣ್ಣೆನೇ ಇಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮನ್ನು ಬೆಂಕಿನ ಮೀಡಿಯಮ್ ಇಟ್ಟು ಇದನ್ನು ನೀವು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ತಾ ನೋಡಿ ಅದು ಸ್ವಲ್ಪನೇ ಸ್ವಲ್ಪ ಮಸಾಲ ಕೂಡ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ನೀವು ನಾನ್ ವೆಜ್ ಆಗಿರ್ಬೋದು ಅಥವಾ ವೆಜ್ ಯಾವುದೇ ಕಬಾಬ್ಗಳನ್ನು ನೀವು ಅಂಗಡಿಯಿಂದ ಮಸಾಲ ತಂದು ಏನು ಮಾಡ್ತೀರೋ ಅದೇ ಥರ ಬರುತ್ತೆ ಅದಕ್ಕಿಂತ ಟೇಸ್ಟಾಗೇ ಬರುತ್ತೆ ನಾನು ಹೇಳ್ತೀನಿ ಇದನ್ನು ಚೆನ್ನಾಗಿ ಒಂದು ಸಲ ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಫ್ರೈ ಮಾಡ್ಕೊಂಡಾದ ಈ ಕಬಾಬ್ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ನೋಡಿ ಹಾಗೆಯೇ ಮಸಾಲ ಕೂಡ ಎಷ್ಟು ಚೆನ್ನಾಗಿ ಅದಕ್ಕೆ ಅಂಟ್ಕೊಂಡಿದೆ ಸ್ವಲ್ಪನೇ ಸ್ವಲ್ಪ ಮಸಾಲ ಕೂಡ ಎಣ್ಣೆಲಿ ಬಿಟ್ಟಿರಲಿಲ್ಲ ನೀವೇ ನೋಡಿದಿರಿ ಸೊ ಇದಾಯಿತು ಎಳೆ ಹಲಸಿನಕಾಯಿಯ ಕಬಾಬ್ ಇದು ಎಷ್ಟು ಚೆನ್ನಾಗಿ ರೆಡಿ ಆಯಿತೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ನೋಡಬೇಕು ಸೊ ಇದನ್ನು ಇವಾಗ ನಿಮಗೆ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಆ ಮಸಾಲ ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಹೇಳ್ಕೊಂಡಿದೆ ಹಾಗೆಯೇ ಎಕ್ಸ್ಟ್ರಾ ಲೇಯರ್ ಥರ ಬಂದಿಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಂಡಿದೆ ಕೆಲವು ಸಲ ಏನಾಗುತ್ತೆ ನಾವು ಮಸಾಲ ಮಾಡಿದಾಗ ಅದು ಎಕ್ಸ್ಟ್ರಾ ಲೇಯರ್ ಆಗುತ್ತೆ ಅಂದರೆ ನಾವು ಕೈಯಲ್ಲಿ ತೆಗೆದರೆ ಆ ಮಸಾಲ ಬಂದುಬಿಡುತ್ತೆ ಆ ಥರ ಆಗೋದಿಲ್ಲ ಅದಕ್ಕೆ ಚೆನ್ನಾಗಿ ಅದು ಅಂಟ್ಕೊಂಡಿದೆ ಸೊ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಚಿಕನ್ ನೀವು ಓಪನ್ ಮಾಡ್ತಾ ಹೆಂಗಿರುತ್ತೋ ಚಿಕನ್ ಕಬಾಬ್ ಹಾಗೆ ಇದೆ ಇದು ಸೊ ಇದಾಯಿತು ಹಲಸಿನಕಾಯಿಯ ಕಬಾಬ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬಬಾಯ್